ನಮಸ್ಕಾರ, ನೀವು ನೋಡ್ತಾ ಇದ್ರ ಇಂಡಿಯಾ ಸಿಕ್ಸ್. ನಾನು ಲಕ್ಷ್ಮಿ ಶ್ರೀನಿವಾಸ್. ಈ ದಿನದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್ಸ್. ಡಿಸಿಸಿ ಬ್ಯಾಂಕ್ ಅನ್ನು ಬಿಡೋ ಮಾತೇ ಇಲ್ಲ ಎಂದ ಉಸ್ತುವಾರಿ ಸಚಿವ ಮುನಿರತ್ನ. ಪತ್ರಕರ್ತರ ಭವನದಲ್ಲಿ ಕಾರ್ಮಿಕ ಸಂಘ ಉದ್ಘಾಟನಾ ಸಮಾರಂಭ ಹಾಗೂ ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮ. ಗಡಿ ಜಿಲ್ಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸುವುದೇ ವಿಶೇಷ, ಶಾಸಕ ಎಸ್ಎನ್ ನಾರಾಯಣಸ್ವಾಮಿ. ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಂಘಟನಾ ಸಮಾವೇಶ. ಶ್ರೀನಿವಾಸಪುರದಲ್ಲಿ ಸಿಪಿಐ ಸಿಪಿಎಂ ಪಕ್ಷದ 7ನೇ ಸಮ್ಮೇಳನ ಯಶಸ್ವಿ. ಡಿಸಿಸಿ ಬ್ಯಾಂಕ್ನಲ್ಲಿ ಸತ್ತ ವ್ಯಕ್ತಿಗಳ ಹೆಸರಿನಲ್ಲಿ ಸಾಲ ಮಂಜೂರಾತಿ ಮಾಡಿ ಅಧಿಕಾರ ದುರುಪಯೋಗ ಮತ್ತು ಬೈಲಾದ ವಿರುದ್ಧವಾಗಿ ವಿಚಾರಣೆ ನಡೆಯುತ್ತಿದೆ ಎಂದು ಸಚಿವ ಮುನಿರತ್ನ ತಿಳಿಸಿದ್ದಾರೆ. ಕೋಲಾರ ನಗರದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಮುಚ್ಚುವ ಸ್ಥಿತಿಯಲ್ಲಿದ್ದಾಗ ಕೇಂದ್ರ ಸರ್ಕಾರ ಮುಂದೆ ಬಂದು ಬ್ಯಾಂಕಿನ ಉತ್ತೇಜನ ಮಾಡಿದ್ದರು. ನಂತರ ದಿನಗಳಲ್ಲಿ ಅಧ್ಯಕ್ಷ ಗೋವಿಂದಗೌಡ ಬ್ಯಾಂಕಿನಲ್ಲಿ ಸತ್ತ ವ್ಯಕ್ತಿಗಳ ಹೆಸರಿನಲ್ಲಿ ಸಾಲ ಮಂಜೂರು ಮಾಡಿ ಅಧಿಕಾರ ದುರುಪಯೋಗ ಮತ್ತು ಬೈಲಾ ವಿರುದ್ಧವಾಗಿರುತ್ತದೆ. ಈ ಬಗ್ಗೆ ಬ್ಯಾಂಕಿನ ವಿರುದ್ಧ ಇಲಾಖೆಗೆ ದೂರು ಅರ್ಜಿ ಸಲ್ಲಿಕೆಯಾಗಿದ್ದು ದೂರು ಅರ್ಜಿಗಳ ವಿಚಾರಣೆ ನಡೆಯುತ್ತದೆ. ಬ್ಯಾಂಕಿನ ನೂರಾರು ಕೋಟಿ ಅವ್ಯವಹಾರ ಮಾಡಿರುವ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ದು ಇದರ ತನಿಖೆಯನ್ನು ಸಿಬಿಐಗೆ ವಹಿಸಬೇಕೆಂದು ಜನರು ಆಗ್ರಹಿಸಿದ್ದಾರೆ. ಈ ಕುರಿತು ಡಿಸಿಸಿ ಬ್ಯಾಂಕ್ನಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ವರದಿ ತಯಾರಿಸಿಕೊಂಡು ಸೂಕ್ತ ತನಿಖೆ ಮಾಡಿದ ನಂತರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತೇನೆ. ಯಾವುದೇ ಕಾರಣಕ್ಕೂ ಡಿಸಿಸಿ ಬ್ಯಾಂಕ್ ಅನ್ನು ಬಿಡೋ ಮಾತೇ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಹೇಳಿದ್ದಾರೆ. ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದು ತನಿಖೆ ಮಾಡಲಿಲ್ಲ ಅಂದರೆ ಬಹುಶಃ ಅದಕ್ಕಿಂತ ದೊಡ್ಡ ದ್ರೋಹ ಇನ್ನೊಂದಿಲ್ಲ. ಅದು ತನಿಖೆ ಆಗಲೇಬೇಕು. ಡಿ ಸಿ ಸಿ ಬ್ಯಾಂಕನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಅದರಲ್ಲಿ ನಡೀತಾ ಇರೋದು ಸಂಪೂರ್ಣ ಮಾಹಿತಿ ಇದೆ. ಅದು ತನಿಖೆ ಮಾಡೋವರೆಗೂ ಬಿಡಲ್ಲ. ಆದಷ್ಟು ಬೇಗ ಆಗತ್ತೆ, ವರದಿ ಬಂದ್ಮೇಲೆ ನಿಮಗೆ ಸಿಗತ್ತೆ. ಸರ್, ಈಗ ಎಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅಲ್ಲ, ದಾಖಲೆ ಇಲ್ಲ ಅಂತ ಅಂದ್ಬಿಟ್ಟೆ ನಾನು ಯಾವುದೋ ನಿಮಗೆ ಮಾಹಿತಿ ಕೊಡ್ತಾ ಇಲ್ಲ. ತನಿಖೆ ಮಾಡಿದ್ಮೇಲೆ ನಿಮ್ಗೆ ದಾಖಲೆ ನಾನು ಬಿಡುಗಡೆ ಮಾಡ್ತೀನಿ. ಗುಂಡೊಡಿತೀವೋ ಇಲ್ಲವೋ ತನಿಖೆ ಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಬರುತ್ತೆ. ಸತ್ತವ್ರ ಹೆಸರಲ್ಲಿ ಏನೇನು ಆಗ್ತಾ ಇದೆ, ಸತ್ತವ್ರ ಹೆಸರಲ್ಲಿ ಲೋನ್ಗಳು ಯಾರು ಪಡಿತಾ ಇದ್ದಾರೆ, ಸಂಪೂರ್ಣವಾಗಿ ಎಲ್ಲ ತನಿಖೆ ಮಾಡೋವರೆಗೂ ಬಿಡಲ್ಲ. ಡಿ ಸಿ ಸಿ ಬ್ಯಾಂಕ್ನ ಮಾತ್ರ ಕಂಪ್ಲೀಟ್ ಎನ್ಕ್ವೈರಿ ಮಾಡಿದಾಗ ಬಿಡೋ ಪ್ರಶ್ನೆನೇ ಇಲ್ಲ. ತನಿಖೆ ವರದಿ ಕೈಗೆ ಬರೋವರೆಗೂ ಊಹೆ ಅಪೋಹ ಮಾತುಗಳನ್ನ ಮಾತಾಡೋದು ಭಾಳ ತಪ್ಪಾಗತ್ತೆ, ಅದು ಮಾತಾಡಬಾರ್ದು. ತನಿಖೆ ಮಾಡಿದ ಮೇಲೆ ಯಾರೇ ಆಗಿರಲಿ. ದಿ ಕೋಲಾರ ಜಿಲ್ಲಾ ಕಟ್ಟಡ ನಿರ್ಮಾಣ ಕಾರ್ಮಿಕರ ಯೂನಿಯನ್ ವತಿಯಿಂದ ಶ್ರೀಯಮ್ಮ ಶ್ರೀನಾಥ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಪತ್ರಕರ್ತರ ಭವನದಲ್ಲಿ ದಿ ಕೋಲಾರ ಜಿಲ್ಲಾ ಮಟ್ಟದ ನಿರ್ಮಾಣ ಕಾರ್ಮಿಕರ ಯೂನಿಯನ್ ವತಿಯಿಂದ ಕಾರ್ಮಿಕ ಸಂಘ ಉದ್ಘಾಟನಾ ಸಮಾರಂಭ ಹಾಗೂ ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಸಿಎಂ ಆರ್ ಶ್ರೀನಾಥ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ದಿ ಕೋಲಾರ ಜಿಲ್ಲಾ ಕಟ್ಟಡ ನಿರ್ಮಾಣ ಕಾರ್ಮಿಕರ ಯೂನಿಯನ್ ಅವರು ಸಿಎಂ ಆರ್ ಶ್ರೀನಾಥ್ ಅವರನ್ನು ಸನ್ಮಾನಿಸಿದರು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಅವರು ಕಾರ್ಮಿಕರ ಕುರಿತು ಕೋವಿಡ್ ಸಮಯದಲ್ಲಿ ಸರ್ಕಾರದಿಂದ ದಿನಸಿ ಕಿಟ್ ವಿತರಣೆ ಮಾಡಿದ್ರು. ಬಹಳಷ್ಟು ದಾನಿಗಳು ಮುಂದೆ ಬಂದು ಕೆಲವರಿಗೆ ದಿನಸಿ ಕಿಟ್ ಅನ್ನು ವಿತರಣೆ ಮಾಡಿದ್ದಾರೆ. ಆದರೆ ಸಿಎಂ ಆರ್ ಅವರು ಇದನ್ನೇ ವ್ಯಾಸಂಗವಾಗಿಟ್ಟುಕೊಂಡು ಅನೇಕ ರೀತಿಯಲ್ಲಿ ಜನರಿಗೆ ಸಹಾಯ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಮತ್ತು ಸರ್ಕಾರ ಕೊಡುವುದು ಇದೆಲ್ಲ ಸಾಕಾಗಲ್ಲ, ನಮ್ಗೆ ಗೊತ್ತಿದೆ. ಅದೇ ನಿಟ್ಟಿನಲ್ಲಿ ಈ ಬಹಳಷ್ಟು ಜನರು ನಮ್ಮ ಜಿಲ್ಲೆಯಲ್ಲಿ ಮುಂದೆ ಬಂದು ದಾನಿಗಳು ಹಾಲಲ್ಲಿ ಕೊಡ್ತಾ ಇದ್ದಾರೆ. ಬಟ್ ನಮ್ಮ ಸಿಎಂ ಆರ್ ಅವರು ಇದನ್ನು ಒಂದು ವ್ಯಾಪಕವಾಗಿ ನಿಜ ಹೇಳ್ಬೇಕಾದ್ರೆ ಜಾಸ್ತಿ ಜನರಿಗೂ ಯಾವಾಗೆಲ್ಲ ತೊಂದರೆ ಆಗ್ತಾ ಇದೆ ಅವಾಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಒಂದಿನ ನಾವು ಆಟೋ ರಿಕ್ಷಾದವರಿಗೂ ಕೂಡ ಇದೇ ತರ ಒಂದು ಮಟ್ಟದಲ್ಲಿ ಕಿಟ್ ವಿತರಣೆಯನ್ನು ಕೂಡ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ನಾವು ಹೋದ ವಾರನೇ ಮಾಡಿರ್ಬೇಕಾಗಿದೆ. ಬಟ್ ನಮ್ಗೆಲ್ಲರಿಗೂ ಗೊತ್ತಿದೆ, ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣದಿಂದ ನಾವು ಅದನ್ನು ಅವ್ರಿಗೂ ಮಾಡಕ್ ಆಗಿಲ್ಲ. ಎಲ್ಲರೂ ಕೂಡ ಅವತ್ತಿನ ದಿನ ಒಂದು ಶೋಕಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ರು. ಬಂಗಾರಪೇಟೆ ತಾಲೂಕು ಆಡಳಿತ ವತಿಯಿಂದ ತಾಲೂಕು ಕಚೇರಿಯ ಆವರಣದಲ್ಲಿ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಅವರು ಪುನೀತ್ ರಾಜ್ಕುಮಾರ್ ಅವರ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿ 66ನೇ ಕನ್ನಡ ರಾಜ್ಯೋತ್ಸವವನ್ನು ಸರಳವಾಗಿ ಆಚರಣೆ ಮಾಡಿದರು.
ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಧ್ಯಕ್ಷತೆ ಭಾಷಣದಲ್ಲಿ ಮಾತನಾಡಿ ಕನ್ನಡ ಭಾಷೆಯ ಬೆಳವಣಿಗೆಗೆ ಹಲವಾರು ಹೋರಾಟಗಾರರು ಕವಿಗಳು ಸಾಹಿತಿಗಳು ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಬಂಗಾರಪೇಟೆ ಗಡಿಭಾಗದ ತಾಲೂಕು ಆದ ಕಾರಣ ಇಲ್ಲಿ ಕನ್ನಡ ಎನ್ನಡ ಮಧ್ಯೆ ಕನ್ನಡವೇ ಮಾತನಾಡಬೇಕು ನಾವು ಎಲ್ಲ ಭಾಷೆಗಳನ್ನು ಗೌರವಿಸಬೇಕು ಕನ್ನಡ ಭಾಷೆಯಲ್ಲಿ ವ್ಯವಹರಿಸೋಣ ಕನ್ನಡ ಭಾಷೆ ಬೆಳೆಸೋಣ ಬೇರೆ ಭಾಷೆಯವರಿಗೆ ಕನ್ನಡ ಕಲಿಸೋಣ ಎಂದರು ಈ ಕಾರ್ಯಕ್ರಮದಲ್ಲಿ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಮತ್ತು ತಹಸೀಲ್ದಾರ್ ಅವರು ಪುನೀತ್ ರಾಜ್ಕುಮಾರ್ ಅಭಿಯಾನದ ರಾಜಕುಮಾರ ಚಿತ್ರದ ಗೊಂಬೆ ಹಾಡುತ್ತೈತೆ ಎಂಬ ಹಾಡನ್ನು ಹಾಡಿ ಪುನೀತ್ ರಾಜ್ಕುಮಾರ್ ಅವರನ್ನು ನೆನೆದರು ವಿಶೇಷವಾಗಿ ಈ ಗಡಿನಾಡು ಬಂಗಾರಪಡೆಯಲ್ಲಿ ಮಾಡೋದು ಯಾಕಪ್ಪ ಅಂದ್ರೆ ಹಿಂದೆ ಗೋಗಾ ಚಾವಡಿಯಲ್ಲಿ ಪ್ರಾರಂಭ ಮಾಡಿದ್ದು ಬಹುಶಃ ಬಂಗಾರಪಡೆ ಹೋಗಿದ್ದು ಅದಕ್ಕೆ ಕಾರಣರಂತರಾಗಿರ್ತಕ್ಕಂತ ಕನ್ನಡ ಕಟ್ಟಾಳು ನನ್ನ ರಂಗರಾಮಣ್ಣ ಅವರು ಕೂಡ ಇಲ್ಲ ಇದಕ್ಕೆ ಸಾಕ್ಷಿಯಾಗಿ ಅಂದಿನ ದಿನಮಾನಗಳಲ್ಲಿ ರಂಗರಾಮಣ್ಣ ಹಾದಿಯಾಗಿ ನಂದ ಹಾದಿಯಾಗಿ ಅನೇಕ ಹಿರಿಯರು ಕೂಡ ಬೇಗನೆ ಶ್ರೀನಿವಾಸ ಹಾದಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಭಾಗಕ್ಕೆ ಚಳುವಳಿಗಾಗಿ ಬಂದಿದ್ದನ್ನ ಇವತ್ತು ನಾವು ಸ್ಮರಿಸ್ಕೋಬೇಕಾಗುತ್ತೆ ಯಾಕಂದ್ರೆ ಏನಪ್ಪ ವಿಶೇಷತೆ ಅಂದ್ರೆ ಬಂಗಾರಪೇಟೆ ಒಂದು ಏನು ನಮ್ಮ ತಾಲೂಕು ಗಡಿದಾಡು ಭಾಗ ಆಗಿದೆ ಇದು ಒಂದು ಕಡೆ ಎನ್ನಡ ಒಂದು ಕಡೆ ಎಕ್ಕಡ ಮಧ್ಯದಲ್ಲಿ ನಾವು ಕನ್ನಡ ಶ್ರೀನಿವಾಸಪುರ ತಾಲೂಕಿನ ಗಂಡಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಂಘಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಮಾಸ್ತೇನಹಳ್ಳಿ ಹಾಗೂ ದಳಸನೂರು ಗ್ರಾಮದ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಎರಡು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಪ್ರಮುಖವಾದ ಗಂಡ್ಲಹಳ್ಳಿ ಕೋಡಿಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಪಕ್ಷದ ಕೋಲಾರ ಜಿಲ್ಲಾ ಅಧ್ಯಕ್ಷ ಹಾಗೂ ಕ್ಷೇತ್ರದ ಮಾಜಿ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಅವರು ನಾವು ಕೋಲಾರದ ಜಿಲ್ಲಾದ್ಯಂತ ಪಕ್ಷದ ಸಂಘಟನೆಯನ್ನು ಬಲಪಡಿಸುವ ಪಣ ತೊಟ್ಟಿದ್ದೇವೆ ಜಿಲ್ಲೆಯ ಆರು ಕ್ಷೇತ್ರಗಳ ಪೈಕಿ ಕನಿಷ್ಠ ಐದು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವುದು ಖಚಿತ ಅದೇ ರೀತಿ ಪಕ್ಷವನ್ನು ಬೃಹತ್ ಮಟ್ಟದಲ್ಲಿ ಸಂಘಟನೆ ಕಟ್ಟಬೇಕಿದೆ ಇನ್ನು ಕೋಲಾರ ಚಿಕ್ಕಬಳ್ಳಾಪುರ ಬಯಲು ಸೀಮೆ ಜಿಲ್ಲೆಗಳಲ್ಲಿ ಸುಮಾರು ವರ್ಷಗಳಿಂದ ನೀರು ಕೊರತೆಯಿಂದ ರೈತರು ಕಂಗಾಲಾಗಿದ್ದರು ಸದ್ಯ ದೇವರ ಕೃಪೆ ಹಾಗೂ ಪ್ರಕೃತಿಯಿಂದ ಬಂದ ಮಳೆಗೆ 90% ಕೆರೆಗಳು ತುಂಬಿ ಕೋಡಿ ಹೋಗುತ್ತಿವೆ ಆದರೆ ಕೆಸಿ ವ್ಯಾಲಿ ನೀರು ಈ ಮಳೆಯ ನೀರಿನಲ್ಲಿ ಬೆರೆದು ರೈತರ ಬೆಳೆಗಳಿಗೆ ಒಂದಿಷ್ಟು ತೊಂದರೆಯಾಗುತ್ತಿರುವುದು ದುರ್ದೈವ ಆದರೂ ಕೂಡ ಈ ಮಳೆ ನೀರಿನಿಂದ ರೈತರು ಬೆಳೆಗಳನ್ನು ಬೆಳೆದು ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಸಂತೋಷದ ವಿಷಯ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಅನ್ನು ಅಧಿಕಾರಕ್ಕೆ ತರುವ ಮೂಲಕ ರೈತರ ಸೇವೆಗೆ ಮುಂದಾಗಬೇಕು ಎಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ಯಾರ ಬಗ್ಗೆ ವೈಯಕ್ತಿಕ ದೋಷ ಇಲ್ಲ ಕಾನೂನು ಪ್ರಕಾರ ಎಲ್ಲ ನಡೆಯುತ್ತೆ ಅಲ್ವಾ ಕೋರ್ಟಲ್ಲಿ ನಡೀತಾ ಇದೆ ಕಾನೂನು ಪ್ರಕಾರವಾಗಿ ನಡೆಯುತ್ತೆ ನಾವು ಇಲ್ಲ ಅಂತಂದ್ರು ಸಂಘಟನೆ ಮಾಡೋ ಮುಖ್ಯ ಉದ್ದೇಶ ಇವತ್ತು ಕೆರೆ ಪೂಜೆ ಮಾಡಿದ್ದೇವೆ ಹೈಕಮಾಂಡ್ ಆದೇಶ ಕೊಟ್ಟಿದೆ ಸರ್ ಅಲ್ಲ ಇರ್ಲಿ ಬಿಡಿ ಪಕ್ಷ ಇದು ಮಾಡಿದ್ದೇವೆ ಇದು ನಮ್ಮ ಕೆರೆಗೆ ಬಾಗಿನ ಅರ್ಪಣೆ ಮಾಡಿದ್ದೇವೆ
ತಾಯಿ ಚೌಡೇಶ್ವರಿಗೆ ಪೂಜೆ ಮಾಡಿದ್ದೇವೆ. ಮತ್ತೆ ನಮ್ಮ ಪಕ್ಷದ ಸಂಘ ಕಾರ್ಯಕರ್ತರು ಎಲ್ಲ ನಮ್ಮ ಮುಖಂಡರು ಎಲ್ಲ ಇವತ್ತು ಒಟ್ಟಿಗೆ ಸೇರಿ ಈ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸಂಘ ಪಕ್ಷದ ಸಂಘಟನೆಯನ್ನ ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಇವತ್ತು ನಮ್ಮ ರಾಜ್ಯ ಮಟ್ಟದ ಇವತ್ತು ಕುಮಾರಸ್ವಾಮಿ ಅವರು ದೇವೇಗೌಡರಾಗ್ಲಿ ಮೊನ್ನೆ ಕಾರ್ಯಾಗಾರವನ್ನು ಒಳ್ಳೆ ಕಾರ್ಯಾಗಾರ ಬಹಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಕೊಟ್ಟರು. ಯಾವುದೇ ಒಂದು ಪಕ್ಷ ಇದುವರೆಗೂ ಕೊಟ್ಟಿಲ್ಲ ಅಂತ ಒಂದು ಕಾರ್ಯಕ್ರಮವನ್ನು ಕೊಟ್ಟರು. ಇವತ್ತು ಆ ಸಂದರ್ಭದಲ್ಲಿ ಪಕ್ಷದ ಸಂಘಟನೆಯನ್ನ ಬಹಳ ಬಹಳ ಮುಖ್ಯವಾಗಿ ಇದೆಲ್ಲ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ನಮಗೆ. ಅದರ ಮುಖೇನ ನಾವು ಹೇಳ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಸರ್. ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾಗಿ ನಾವು ಹಂಗೆ ಮುಂದುವರಿತೀನಿ. ನಾನು ಶ್ರೀನಿವಾಸಪುರದಲ್ಲಿ ಹೊಸಬರು ಬರುತ್ತಾರೆ ಅಂತ ಗಾಸಿಪ್ ಮಾತುಗಳು ಬರುತ್ತಿದೆ, ಅದ್ರ ಬಗ್ಗೆ ಅನಿಸಿಕೆ ಏನು ಸರ್? ಸಾಧ್ಯನೇ ಇಲ್ಲ ಈ ಜನ ಮಾತು ಬರ್ತಿದೆ ಸರ್. ಬಿಡಿ, ಅವೆಲ್ಲ ನಾವು ತಪ್ಪು ಕಲ್ಪನೆಗಳನ್ನ ಯಾಕೆ ಹೇಳ್ಬೇಕು ಮುಂದೆ? ಯುವಕರಿಗೆ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಸರ್ಕಾರಗಳು ವಿಫಲವಾಗಿದೆ ಎಂದು ಸಿಪಿಐ ಮತ್ತು ಸಿಪಿಎಂನ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯ ಮೀನಾಕ್ಷಿ ಸುಂದರಂ ಆಪಾದಿಸಿದ್ದಾರೆ. ಪಟ್ಟಣದ ಶಂಕರ ಮಠದಲ್ಲಿ ಕೇಂದ್ರ ಸರ್ಕಾರದ ರೈತ ಹಾಗೂ ಕಾರ್ಮಿಕ ವಿರೋಧಿ ಕಾಯ್ದೆಗಳ ವಾಪಸಿಗಾಗಿ ರೈತರು ಬಗರ್ ಹುಕುಂ ಅರ್ಜಿಗಳನ್ನು ಕೂಡಲೇ ವಿಲೇವಾರಿ ನಿವೇಶನಗಳ ಹಂಚಿಕೆಗಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆ ಏರಿಸಲು, ಹೈನುಗಾರಿಕೆ, ತೋಟಗಾರಿಕೆ, ರೇಷ್ಮೆ ಉದ್ದಿಮೆಗಳ ಉಳಿವಿಗಾಗಿ ಕೃಷಿ ಆಧಾರಿತ ಕೈಗಾರಿಕೆಗಳ ಸ್ಥಾಪನೆ ಮತ್ತು ತಾಲೂಕು ಸಮಗ್ರ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿದ್ದ ಸಿಪಿಐ ಸಿಪಿಎಂ ಪಕ್ಷದ 7ನೇ ತಾಲೂಕು ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಎಪಿಎಂಸಿ, ವಿದ್ಯುತ್, ರಸ್ತೆ, ಬಂದರು, ಯುದ್ಧ ಸಾಮಗ್ರಿಗಳನ್ನು ತಯಾರಿಸುವ ಕಾರ್ಖಾನೆಗಳು, ಬ್ಯಾಂಕ್, ಕರೋನಾ ಲಸಿಕೆ ತಯಾರಿಸಿದ ಲ್ಯಾಬ್ಗಳು ಸೇರಿದಂತೆ ಎಲ್ಲವೂ ಖಾಸಗೀಕರಣ ಮಾಡುವ ಮೂಲಕ ಜನವಿರೋಧಿ ನೀತಿಗಳನ್ನು ಅನುಸರಿಸುತ್ತಾ ಬಂದಿದೆ. ಇದು ಖಂಡನೀಯ ಎಂದರು. ಕೇಂದ್ರದಲ್ಲಿ ಬಲಿಷ್ಠ ಸರ್ಕಾರ ಎಂದು ಬಿಂಬಿಸುವ ಮೋದಿ ಜನರಿಗೆ ಏನು ಮಾಡಿದ್ದಾರೆ ಎಂದು ಪ್ರಶ್ನಿಸಿದರು. ಇಷ್ಟೆಲ್ಲಾ ಜನವಿರೋಧಿ ನೀತಿಗಳನ್ನು ಖಂಡಿಸಿದ್ದು ಕೇವಲ ಕಮ್ಯುನಿಸ್ಟ್ ಎಂದರೆ ತಪ್ಪಾಗುವುದಿಲ್ಲ, ಇಂತಹ ಕಮ್ಯುನಿಸ್ಟ್ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಸಂಘಟನೆ ಮಾಡಬೇಕು ಎಂದು ಕರೆ ನೀಡಿದರು. ಗುತ್ತಿಗೆ ಕೃಷಿ ಬರಬೇಕು, ಕಾರ್ಪೊರೇಟ್ ಕೃಷಿ ಬರಬೇಕು ಅಂತಕ್ಕಂತ ಕಾನೂನುಗಳನ್ನು ಇವತ್ತು ಜಾರಿ ಮಾಡಿದ್ದಾರೆ. ರೈತರು ಬೆಳೆದಂತ ಬೆಲೆಗೆ ಬೆಂಬಲ ಬೆಲೆ ಕೊಡೋದು ಬಿಟ್ಟು ಕಾರ್ಪೊರೇಟ್ ಕಂಪನಿಗಳು ರೈತರ ಆಹಾರ ಧಾನ್ಯಗಳನ್ನು ಖರೀದಿ ಮಾಡುವಂತ ಅಗತ್ಯ ವಸ್ತುಗಳ ದಾಸ್ತಾನು ಕಾಯ್ದೆಗಳನ್ನು ಇವತ್ತೊಂದು ಕಡೆ ಜಾರಿಗೊಳಿಸಿದ್ದಾರೆ. ಇವತ್ತು ಇಡೀ ಜನ ಸಮುದಾಯಕ್ಕೆ ರೈತರಿಗೆ ಕೆಜಿಎಫ್ನ ರಾಬರ್ಟ್ಸನ್ ಪೇಟೆಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಡಿವೈಎಸ್ಪಿ ಮುರಳೀಧರ್ ಅವರು ದೀಪಾಲಂಕಾರ ಹಾಗೂ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಅವರು ಪೂಜೆ ನೆರವೇರಿಸಿದರು ಹಾಗೂ ನೂತನವಾಗಿ ನಿರ್ಮಿಸುತ್ತಿರುವ ಸುವರ್ಣ ಕನ್ನಡ ಭವನ ಕಟ್ಟಡ ನಿರ್ಮಾಣಕ್ಕಾಗಿ ಸರ್ಕಾರ 20 ಲಕ್ಷ ಮಂಜೂರು ಮಾಡಿದ್ದು ನಾನು ಕೂಡ 30 ಲಕ್ಷ ಕೊಡಿಸಲು ಪ್ರಯತ್ನಿಸುತ್ತಿದ್ದೇನೆ ಎಂದು ರೂಪಾ ಶಶಿಧರ್ ಅವರು ತಿಳಿಸಿದರು. ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಪಂಚಾಯತಿಗೊಂದು ಫೀವರ್ ಕ್ಲಿನಿಕ್ ಅನ್ನು ತೆಗೆಯಬೇಕೆಂದು ರೈತ ಸಂಘದಿಂದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಅರೆಬತ್ತಲಿನ ಹೋರಾಟ ನಡೆಸಿ ವೈದ್ಯಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಿದ್ದಾರೆ. ಬಂಗಾರಪೇಟೆ ತಾಲೂಕಿನಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾಪತ್ತೆಯಾಗಿರುವ ವೈದ್ಯರನ್ನು ಹುಡುಕಿಕೊಟ್ಟು ಬಡವರ ರಕ್ತ ಹೀರುವ ನಕಲಿ ಕ್ಲಿನಿಕ್ಗಳ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲಿಸಿ ಸರ್ಕಾರ ಕಡ್ಡಾಯವಾಗಿ ಗ್ರಾಮೀಣ ಸೇವೆ ವೈದ್ಯರು ಮಾಡಬೇಕೆಂಬ ಆದೇಶವಿದ್ದರೂ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಸಂಬಳ ಪಡೆದು ಬಡವರಿಗೆ ಸಮರ್ಪಕವಾದ ಚಿಕಿತ್ಸೆ ನೀಡದ ಖಾಸಗಿ ಆಸ್ಪತ್ರೆಗಳ ಜೊತೆ ಶಾಮೀಲಾಗಿರುವ ವೈದ್ಯರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಜಿಲ್ಲಾಧ್ಯಕ್ಷ ಐತನಹಳ್ಳಿ ಮಂಜುನಾಥ್ ಆರೋಗ್ಯ ಸಚಿವರನ್ನು ಆಗ್ರಹಿಸಿದ್ದಾರೆ.
ಹೋರಾಟದ ನೇತೃತ್ವ ವಹಿಸಿ ಮಾತನಾಡಿದ ಅವರು, ನೂರು ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆ ಬಡವರ ಪಾಲಿಗೆ ಮುಳ್ಳಿನ ಹಾದಿಯಾಗಿ ಮಾರ್ಪಟ್ಟಿದೆ. ಲಂಚವಿಲ್ಲದೆ ಇಲ್ಲಿ ಸತ್ತ ಹೆಣವು ಸಿಗುವುದಿಲ್ಲ. ಸೂಜಿಯಿಂದ ಮಾತ್ರೆಯವರೆಗೂ ಹಣ ಹಣ ಎಂಬ ಬಾಯಿ ಪಡೆದುಕೊಳ್ಳುವ ಆಸ್ಪತ್ರೆಯ ಲಂಚ ಬಾಕತನಕ್ಕೆ ಕಡಿವಾಣವಿಲ್ಲದಂತಾಗಿದೆ. ಹಣವಿಲ್ಲದಿದ್ದರೆ ಚಿಕಿತ್ಸೆಗೆ ಆಸ್ಪತ್ರೆಯ ಬಾಗಿಲುಗೂ ಬರುವ ಆಗಿಲ್ಲ. ಜೊತೆಗೆ ತುರ್ತು ಪರಿಸ್ಥಿತಿಯಲ್ಲಿ ದಿನದ 24 ಗಂಟೆ ಕೆಲಸ ನಿರ್ವಹಿಸಬೇಕಾದ ವೈದ್ಯರು ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಮಾಡಿಕೊಂಡು ಸಮರ್ಪಕವಾದ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡದೆ ಬಾಳಿ ಬದುಕಬೇಕಾದ ಜೀವಗಳು ಕಣ್ಣ ಮುಂದೆಯೇ ಪ್ರಾಣ ತೆಗೆದುಕೊಳ್ಳುವ ಮಟ್ಟಕ್ಕೆ ವೈದ್ಯರ ಬೇಜವಾಬ್ದಾರಿತನದಿಂದ ನಡೆದುಕೊಳ್ಳುವಂತಾಗಿದೆ. ಆಸ್ಪತ್ರೆಯ ಸಿಬ್ಬಂದಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಯೋಮೆಟ್ರಿಕ್ ಐತೆ ಏನಕ್ಕ ಆಸ್ಪತ್ರೆ ಅವ್ಯವಸ್ಥೆಯನ್ನು ಸರಿಪಡಿಸಬೇಕಂತೇಳಿ ಕರ್ನಾಟಕ ರಾಜ್ಯ ಹಸಿರು ಸೇನೆಯಿಂದ ಅರಬೆತ್ತಲೆ ಹೋರಾಟ ಮಾಡುವ ಮುಖಾಂತರ ಮೌನ ಹೋರಾಟ ಮಾಡುವ ಮುಖಾಂತರ ಇಲ್ಲಿನ ವೈದ್ಯಾಧಿಕಾರಿಯರ ಪುಣ್ಯಮೂರ್ತಿ ಅವರಿಗೆ ಒಂದು ವಾರ ಗಡುವು ಕೊಟ್ಟು ಇಲ್ಲಿನ ಅವ್ಯವಸ್ಥೆಯನ್ನು ಸರಿಪಡಿಸಿ ಜನಸಾಮಾನ್ಯರಿಗೆ ಸಮರ್ಪಕವಾದ ಔಷಧ ಇದು ಸಮಸ್ಯೆ ಚಿಕಿತ್ಸೆಯನ್ನು ಕೊಡದೆ ಹೋದರೆ ಜಾನುವಾರುಗಳ ಸಮೇತ ಆಸ್ಪತ್ರೆ ಮುಂದೆ ರಾಹೋರಾತ್ರಿ ದಂಡಿ ಮಾಡುವ ಎಚ್ಚರಿಕೆಯೊಂದಿಗೆ ಬಂಗಾರಪೇಟೆ ಪಟ್ಟಣದ ಎಸ್ಪಿ ಫಿಟ್ನೆಸ್ ಸೆಂಟರ್ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಜಿಮ್ನಲ್ಲಿ ದೇಹದಾರ್ಢ್ಯ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬಂಗಾರಪೇಟೆ ಪಟ್ಟಣದ ಎಸ್ಪಿ ಫಿಟ್ನೆಸ್ ಸೆಂಟರ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಜಿಮ್ನಲ್ಲಿ ದೇಹದಾರ್ಢ್ಯ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಎಸ್ಪಿ ಫಿಟ್ನೆಸ್ ಸೆಂಟರ್ ವಿನೋದ್ ರಾಜ್, ದ್ವಿತೀಯ ಬಹುಮಾನ ರಾಯಲ್ ಫಿಟ್ನೆಸ್ ಸೆಂಟರ್ನ ಸೀನಿ, ತೃತೀಯ ಬಹುಮಾನ ಎಸ್ಬಿ ಫಿಟ್ನೆಸ್ ಸೆಂಟರ್ನ ಫರ್ವೇಸ್ ಹಾಗೂ ಮೆನ್ಸ್ ಫಿಸಿಕ್ಸ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಉದಯ್, ದ್ವಿತೀಯ ಬಹುಮಾನ ದ್ವೀಪು, ತೃತೀಯ ಬಹುಮಾನ ತೌಸಿಫ್ ಅಹ್ಮದ್ ಪಡೆದರು. ವೈಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಚೇತನ್, ದ್ವಿತೀಯ ಬಹುಮಾನ ರಾಹುಲ್, ತೃತೀಯ ಬಹುಮಾನ ಸುದರ್ಶನ್ ಪಡೆದರು. ತೀರ್ಪುಗಾರರಾಗಿ ಕೋಲಾರದ ಸೀನಿಯರ್ ಬಾಡಿ ಬಿಲ್ಡರ್ ಆದ ಮಂಜುನಾಥ್ ಅವರು ಆಗಮಿಸಿದ್ದರು. ತಿಳಿದುಕೊಳ್ಳುವುದು ನಮ್ಮ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಮುಖ್ಯ ಎಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿ ವೀರಪ್ಪ ಅವರು ತಿಳಿಸಿದ್ದಾರೆ. ಶ್ರೀನಿವಾಸಪುರ ಪಟ್ಟಣದ ಲಕ್ಷ್ಮೀ ವೆಂಕಟೇಶ್ವರ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೋಲಾರ, ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಶ್ರೀನಿವಾಸಪುರ, ತಾಲೂಕು ವಕೀಲರ ಸಂಘ, ತಾಲೂಕು ಆಡಳಿತ ಹಾಗೂ ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರುದ್ಧ ಸಂಸ್ಥೆ ವತಿಯಿಂದ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ದೇಶದಲ್ಲಿ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಗೂ ಕಾನೂನಿನ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಇಂದು ಕಾರ್ಯಕ್ರಮದಿಂದ ಪ್ರಾರಂಭವಾಗಲಿದೆ. ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ಆಶ್ರಯದಲ್ಲಿ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರಗಳು ಕೈಜೋಡಿಸಿ ಆಯೋಜಿಸಿದ್ದು, ನಾನು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಕಾರ್ಯಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಜೊತೆಗೆ ನಾನು ಸಹ ಈ ತಾಲೂಕಿನಲ್ಲೇ ಜನಿಸಿ ಈ ಮಣ್ಣಿನ ಮಗನಾಗಿದ್ದೇನೆ. ತಾಲೂಕು ಮಟ್ಟದಲ್ಲಿ ಶುರುವಾಗುತ್ತಿರುವ ಈ ಕಾನೂನು ಅರಿವು ಕಾರ್ಯಕ್ರಮ ಇಡೀ ದೇಶದಲ್ಲಿ ಇರುವ ಕಟ್ಟಕಡೆಯ ಪ್ರಜೆಗೆ ಅರಿವಾಗುವ ಸಂಕಲ್ಪ ತೊಟ್ಟಿದ್ದೇನೆ. ನಮ್ಮ ದೇಶದಲ್ಲಿ 100-70% ಹಳ್ಳಿಗಳೇ ಹೆಚ್ಚಾಗಿರುವುದರಿಂದ ಅದರಲ್ಲಿ 30% ಪ್ರಜೆಗಳಿಗೆ ಮಾತ್ರ ಕಾನೂನಿನ ಬಗ್ಗೆ ಅರಿವಿದೆ. ಈಗಾಗಲೇ ರಾಜ್ಯದ 14,000 ಹಳ್ಳಿಗಳಲ್ಲಿ ಕಾನೂನಿನ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ಕೈಗೊಳ್ಳಲಾಗಿದೆ. ಈ ಕಾರಣದಿಂದ ನನ್ನ ತವರು ಊರಿನಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ನಮ್ಮ ಊರಿನಿಂದ ಡೆಲ್ಲಿಯವರೆಗೆ ಕಾನೂನು ಅರಿವು ಬಗ್ಗೆ ಅರಿವು ಮೂಡಿಸುವುದು ನಮ್ಮ ಹೆಗಲ ಮೇಲಿದೆ ಎಂದರು. ಜನರಿಗೆ ಸಮಸ್ಯೆಗಳಾದರೆ
ಸೂಚಿಸುವುದರ ಜೊತೆಗೆ ಜನಪರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಚಳುವಳಿ ಚಲಪತಿ ಅವರು ಪದಾಧಿಕಾರಿಗಳಿಗೆ ಸಲಹೆ ನೀಡಿದ್ದಾರೆ. ಮುಳಬಾಗಿಲು ನಗರದ ಡಿವಿಜಿ ಕನ್ನಡ ಗಡಿ ಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏರ್ಪಡಿಸಿದ್ದ ಮುಳಬಾಗಿಲು ತಾಲೂಕಿನ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ 50 ಮಂದಿ ಅಂಗವಿಕಲರಿಗೆ ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಜನಪರ ಸಮಸ್ಯೆಗಳಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ಜನರ ಮನ್ನಣೆ ಗಳಿಸಬೇಕು. ಗಡಿನಾಡು ಪ್ರದೇಶವಾದ ಜಿಲ್ಲೆಯಲ್ಲಿ ಕನ್ನಡ ನಾಡು ನುಡಿಗಳ ಗಿರಿಮೆಯನ್ನು ಹೆಚ್ಚಿಸುವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಇದೇ ಹಾದಿಯಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಪದಾಧಿಕಾರಿಗಳು ಕನ್ನಡ ನಾಡಿಗೆ ಸೇವೆ ಸಲ್ಲಿಸುವ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು. ಈ ಮೂಲಕ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದೇ ಕರವೇ ಗುರಿ ಎಂಬುದನ್ನು ಸಾಬೀತು ಮಾಡಬೇಕೆಂದು ಕರೆ ನೀಡಿದರು. ಪರವಾಗಿ ಹೋರಾಟ ಮಾಡಿ ಗಿಡಗಳನ್ನು ನೆಡುವ ಮುಖಾಂತರ ಇಡೀ ರಾಜ್ಯಾದ್ಯಂತ ಸುಮಾರು 5 ಜಿಲ್ಲೆಗಳನ್ನು ಪೂರ್ಣಗೊಳಿಸಿ ಈ ಮತ್ತೆ ಇನ್ನೊಂದು ಜಿಲ್ಲೆ ಡಿಸೆಂಬರ್ ತಿಂಗಳಲ್ಲಿ 19ನೇ ತಾರೀಕು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಮಾಡಿದ್ರು. ಅದು ಸಂಸ್ಥೆಯಿಂದ ಪ್ರಾರಂಭ ಮಾಡಬೇಕಾದ ಈ ಕೊರೋನಾ ಇದ್ದಕ್ಕೆ 5 ಜಿಲ್ಲೆ ಆಯಿತು. ಇಡೀ ಒಂದು ವರ್ಷದಲ್ಲಿ 30 ಜಿಲ್ಲೆಗಳನ್ನು ನಾವು ಪೂರ್ಣಗೊಳಿಸಿ ಮತ್ತೆ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರಿ. ನೀವೆಲ್ಲ ಮದುವೆ ಆಗಲಿ ನಾಮಕರಣ ಆಗಲಿ ಏನೇ ಒಂದು ಶುಭ ಕಾರ್ಯಗಳಾಗಲಿ ಯಾವುದೇ ಕಾರ್ಯ ಆದಾಗ ಒಂದು ಗಿಡವನ್ನ ನೆಡಿ. ಯಾಕಂದ್ರೆ ಉಚಿತವಾಗಿ ಗಾಳಿ ಕೊಡ್ತಾ ಇರೋದು ಪಂಚಭೂತಗಳಲ್ಲೊಂದು, ಆಕಾಶ ಪಂಚಭೂತಗಳಲ್ಲಿ ಎರಡನೇದು, ಗಾಳಿ ಮೂರನೇದು, ನೀರು ನಾಲ್ಕನೇದು, ಭೂಮಿ ಐದನೇದು. 5 ಪಂಚಭೂತಗಳನ್ನ ಬದುಕ್ತಾ ಇದ್ದೀರಿ, ಗಾಳಿ ಇಲ್ಲ ನಾವು ಬದುಕೋದಿಲ್ಲ. ಈ ಪಂಚಭೂತಗಳಿಗೆ ನಾವು 5 ಗಿಡ ನಾವು ಸಾಯದೊಳಗಡೆ ಹಾಕಿದ್ರೆ ಎಲ್ಲರೂ ನೀವು ನೆಮ್ಮದಿ ನಾವು ನೆಮ್ಮದಿ ಇರ್ತೀರಿ. ಇವರೊಂದು ಪ್ರಶ್ನೆ ಕೇಳಿದ್ರು, ನಿಜವಾದ ದೇವರು ಯಾರು ಅಂದ್ರೆ ನಿಜವಾದ ದೇವರು ರೈತ. ಯಾಕಂದ್ರೆ ಅನ್ನ ಹಾಕೋದು ರೈತ, ಬೆಳೆಯೋದು ರೈತ, ನಿಜವಾದ ರೈತ ಅದು ದೇವರು ಅಂದ್ರೆ ನಾವು ನಿಜವಾದ ದೇವರು ರೈತ ಅಂತ ಹೇಳ್ತಾ ನನ್ನ ಮಾತನ್ನು ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನ ಸುದ್ದಿಗಾಗಿ ನೋಡಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.